ನಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಅಯ್ಯೋ ನನಗೆ ಗೌರವ ಸಿಗ್ತಾ ಇಲ್ಲ, ಅಯ್ಯೋ ನನಗೆ ಬೆಲೆ ಸಿಗ್ತಾ ಇಲ್ಲ, ಅಯ್ಯೋ ನನಗೆ ಮನ್ನಣೆ ಸಿಗ್ತಾ ಇಲ್ಲ, ಅಯ್ಯೋ ನಮ್ಗೆ ಯಾರು ಗೌರವ ಕೊಡ್ತಾ ಇಲ್ಲ, ಅಥವಾ ನಮ್ಗೆ ಯಾರು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ನಮ್ಗೆ ಆ ವ್ಯವಸ್ಥೆ ಇಲ್ಲ, ನಮ್ಗೆ ಈ ವ್ಯವಸ್ಥೆ ಇಲ್ಲ. ಅಂದರೆ ನಾವು ಬದುಕಲ್ಲಿ ಇನ್ನೂ ಏನೂ ಮಾಡಿಲ್ಲ, ಆಗಲೇ ನಾವೆಲ್ಲ ಬೇಕು ಅಂತ ಆಸೆ ಪಡ್ತೀವಿ. ನೀವೇ ಯೋಚನೆ ಮಾಡಿ, ಇದು ಸರಿಯಾದದ್ದ? ಹಾಗೆ ಏನೂ ಮಾಡದೆ ನಮಗೆ ಎಲ್ಲ ಸವಲತ್ತುಗಳು ಸಿಗೋದಿಕ್ಕೆ ಸಾಧ್ಯನಾ? ಅಪರೂಪಕ್ಕೆ ಸಿಗ್ಬೋದು. ನಿಮ್ಮ ತಂದೆ ದೊಡ್ಡ ಶ್ರೀಮಂತ ಅನ್ನೋ ಕಾರಣಕ್ಕೆ, ನಿಮ್ಮ ತಂದೆ ದೊಡ್ಡ ನಟ ಅನ್ನೋ ಕಾರಣಕ್ಕೆ, ಅಥವಾ ನಿಮ್ಮ ತಂದೆ ಬಹಳ ದೊಡ್ಡ ಹೆಸರು ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ, ಒಂದಷ್ಟು ವರ್ಷಗಳ ಕಾಲ ನಿಮ್ಮ ಸಾಧನೆ ಏನೂ ಇಲ್ಲದೆ ಹೋದರೂ ನಿಮಗೊಂಚೂರು ಗೌರವ ಮನ್ನಣೆ ಸಿಗುತ್ತೆ. ಕಾಲಕ್ರಮೇಣ ಹಿರಿಯರು ಮಾಡಿದ್ದಾರೆ ಅಥವಾ ನಿಮ್ಮ ಹಿರಿಯರು ಯಾರೋ ಸಾಧನೆ ಮಾಡಿದ್ದಾರೆ ಅನ್ನೋದನ್ನೇ ಹೇಳ್ಕೊಂಡು ನೀವು ತುಂಬ ದಿನ ಇರಲಿಕ್ಕಾಗಲ್ಲ. ನೀವೇನೋ ಮಾಡಬೇಕು, ನೀವು ನಿಮ್ಮನ್ನು ನಿರೂಪಿಸಿಕೊಳ್ಬೇಕು. ನೀವು ಏನು ಅಥವಾ ನಿಮ್ಮ ಸಾಧನೆ ಏನಾದರೂ ಇದ್ದರೆ ಮಾತ್ರ ನಿಮಗೊಂದು ಬೆಲೆ. ನಮ್ಮ ಹಿರಿಯರ ಹೆಸರನ್ನು ಹೇಳಿಕೊಂಡು ಎಷ್ಟು ದಿನ ಬದುಕೋದು? ಅಂದರೆ ನಾನು ಹೇಳ್ತಿರೋದು, ಜೀವನದಲ್ಲಿ ನಿಮಗೊಂದು ಒಳ್ಳೆಯ ವ್ಯವಸ್ಥೆ ಬೇಕು. ಊಟದ ವ್ಯವಸ್ಥೆ ಆಗಿರ್ಬೋದು, ಜನರು ಗೌರವ ಕೊಡೋದಾಗಿರ್ಬೋದು, ಸಮಾಜದಲ್ಲಿ ಒಂದು ಮನ್ನಣೆ ಆಗಿರ್ಬೋದು, ಇದೆಲ್ಲ ನೀವು ಜನರಿಂದ ನೀವು ಬಯಸ್ತೀರಾ? ಹೌದು, ಪ್ರತಿಯೊಬ್ಬನೂ ಬಯಸ್ತಾನೆ. ಯಾರಿಗೆ ಗೌರವ ಬೇಡ, ಯಾರಿಗೆ ಮರ್ಯಾದೆ ಬೇಡ, ಯಾರಿಗೆ ಒಳ್ಳೆಯ ಸ್ಥಾನಮಾನ ಬೇಡ, ಯಾರಿಗೆ ಜನರ ಅಭಿಮಾನ ಬೇಡ, ಎಲ್ರಿಗೂ ಬೇಕು. ಆದರೆ ಹಂಗೆ ಗಳಿಸ್ಕೊಳ್ಳಿಕ್ಕೆ ನಾವೇನೋ ಮಾಡಿರಬೇಕಲ್ಲ. ನಾವು ಏನೂ ಮಾಡಿದೆ, ಅಯ್ಯೋ ನಮಗೇನು ಮಾಡ್ತಾ ಇಲ್ಲ, ನಮಗೇನು ವ್ಯವಸ್ಥೆ ಮಾಡ್ತಾ ಇಲ್ಲ, ನಮ್ಗೆ ಯಾರು ಗೌರವ ಕೊಡ್ತಾ ಇಲ್ಲ. ಈಗ ಮನೆಯಲ್ಲಿ ಒಬ್ಬ ಮಗ 25 ವರ್ಷದ ಮಗ, ಎಜುಕೇಷನ್ ಎಲ್ಲ ಮುಗ್ದಿದೆ, ಆದರೂ ಫ್ರೆಂಡ್ ಜೊತೆ ಓಡಾಡಿಕೊಂಡೇ ಇದ್ದಾನೆ ಎಂದಾಗ ಮನೆಯಲ್ಲೇ ಗೌರವ ಸಿಗಲ್ಲ. ಮನೆಯಲ್ಲೂ ಆಡೋ ಒಂದೊಂದು ಮಾತು, ಅದು ಮನೆಯವ್ರ ತಪ್ಪು ಅಂತಲ್ಲ, ವಯಸ್ಸಿಗೆ ಬಂದ ಮಗ, ದುಡಿಬೇಕಾದ ಮಗ, ದಂಡ ಪಿಂಡು ಥರ ಮನೆಯಲ್ಲೇ ಇದ್ದಾನೆ ಎಂದಾಗ ಮನೆಯಲ್ಲಿ ತಂದೆ ತಾಯಿಗೆ ಒಂದಷ್ಟು ನಿರೀಕ್ಷೆ ಇರ್ತವೆ. ಇಷ್ಟು ವರ್ಷ ಓದಿಸಿದ್ದೀವಿ, ಇಷ್ಟು ವರ್ಷ ಅವನು ಕೇಳಿದ್ದು ಎಲ್ಲ ಕೊಡಿಸಿದ್ದೀವಿ, ಅಥವಾ ನಮ್ಮ ಕೈಲಾದಷ್ಟು ಮಾಡಿದ್ದೀವಿ, ಇನ್ನು ಮುಂದೆ ಅವನು ಓದಿರೋ ತಕ್ಕಂಗೆ ಒಂದು ಕೆಲಸ ಹುಡುಕೊಂಡು ಅಥವಾ ಯಾವುದೋ ಒಂದು ಕೆಲಸ ಹುಡುಕೊಂಡು 4 ಕಾಸು ದುಡಿದು ಬೆಳಗ್ಗೆ ಹೋಗಿ ಸಂಜೆ ಮನೆಗೆ ಬಂದು ಗೌರವಾನ್ವಿತವಾಗಿ ಬದುಕಬೇಕು, ಅಥವಾ ಅಷ್ಟೋ ಇಷ್ಟೋ ಮನೆ ಜವಾಬ್ದಾರಿ ತಗೊಳ್ಬೇಕು ಅಂತ ತಂದೆ ತಾಯಿಗೆ ಆಸೆ ಇರುತ್ತೆ. ಆದರೆ ಅದನ್ನು ಬಿಟ್ಟು ಯಾವುದೋ ಪುಡಾರಿಗಳ ಜೊತೆ ಅಥವಾ ಯಾವುದೋ ಫ್ರೆಂಡ್ಸ್ ಹೆಸರು ಹೇಳ್ಕೊಂಡು ಇನ್ನೇನು ಮಾಡಿಕೊಂಡು ಸುಮ್ಮನೆ ಸುತ್ತಾ ಇದ್ದಾನೆ ಎಂದಾಗ ಯಾವ ತಂದೆಗೆ ತಾಯಿಗೆ ಕೋಪ ಬರಲ್ಲ? ಜೀವನದಲ್ಲಿ ನಿಮ್ಮನ್ನು ನೀವು ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಶಕ್ತಿಯನ್ನು ಸಾಬೀತುಪಡಿಸಿಕೊಳ್ಳದೆ ಅಥವಾ ನೀವೇನು ಅಂತ ನಿರೂಪಿಸಿಕೊಳ್ಳದೆ ಯಾವುದನ್ನು ನಿರೀಕ್ಷೆ ಮಾಡಬೇಡಿ. ಹಂಗೂ ಸಿಗ್ತಾ ಅದು ಬೋನಸ್ಸು ಮನುಷ್ಯತ್ವದ ದೃಷ್ಟಿಯಿಂದ. ಈಗ ಮನೆಗೆ ಯಾರಾದರೂ ಬಂದಾಗ ಇವನೇನು ಸಾಧನೆ ಮಾಡಿದ್ದಾನೆ, ಏನು ಮಾಡಿಲ್ಲ, ಹೊಸಲಿಂದ ಆಚೆ ನಿನ್ಕೋ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ, ಮನುಷ್ಯತ್ವದ ದೃಷ್ಟಿಯಿಂದ ಎಲ್ಲರನ್ನೂ ಸಮಾನವಾಗಿ ನೋಡಬೇಕು. ಆದರೆ ನಾನು ಅದನ್ನು ಮೀರಿ ಇನ್ನೇನು ವಿಚಾರವನ್ನು ಹೇಳ್ತಾ ಇದ್ದೀನಿ. ನಿಮಗೆ ಎಲ್ಲರ ಎದುರುಗಡೆ ಒಂದು ಗೌರವ ಸಿಗಬೇಕು ಅಥವಾ ಊರಿನವರು ನಿಮಗೆ ಬೆಲೆ ಕೊಡಬೇಕು ಅಂದಾಗ ನೀವೇನು ಒಂದು ನಿರೂಪಿಸಿಕೊಳ್ಳಬೇಕು. ಇದಕ್ಕೊಂದು ಕತೆ ಹೇಳ್ತಾರೆ, ಬುದ್ಧ ಭಗವಾನರದ್ದು ಒಂದು ಕತೆ ಇದೆ. ನೋಡಿ, ಭಗವಾನ್ ಬುದ್ಧರು ತಮ್ಮ ಉಪದೇಶಗಳನ್ನು ನೀಡ್ತಾ, ಧರ್ಮ ಸಂದೇಶಗಳನ್ನು ಸಾರ್ತಾ ಊರಿಂದ ಊರಿಗೆ ಅವರು ಪ್ರಯಾಣ ಮಾಡ್ತಾ ಇರ್ತಾರೆ. ಅಲೆಮಾರಿಗಳ ಥರ ಅವರು ಜೀವನ ಮಾಡ್ತಾ ಇರ್ತಾರೆ. ಯಾಕಂದರೆ ಸನ್ಯಾಸಿಯಾಗಿ ಅಥವಾ ಧರ್ಮ ಪ್ರಚಾರವನ್ನು ಮಾಡಬೇಕಾದವರಾಗಿ ಅವರು ಒಂದು ಕಡೆ ನಿಲ್ಲೋರಲ್ಲ, ಊರಿಂದ ಊರಿಗೆ ಪ್ರಯಾಣ ಮಾಡ್ತಿದ್ದವರು. ಹೀಗೆ ಒಂದು ಊರಿಗೆ ಹೋದಾಗ ಸಾಮಾನ್ಯವಾಗಿ ಬುದ್ಧ ಭಗವಾನರು ಯಾವ ಊರಿಗೆ ಹೋಗ್ತಾರೆ, ಅಯ್ಯೋ ಭಗವಾನ್ ಬುದ್ಧರು ಬಂದಿದ್ದಾರಂತೆ ಅಂತ ಊರಿನವರು ಇರೋ ವ್ಯವಸ್ಥೆ ಮಾಡ್ತಿದ್ರು, ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ತಿದ್ರು, ಊಟದ ವ್ಯವಸ್ಥೆ ಮಾಡ್ತಿದ್ರು, ಅಥವಾ ಮಲ್ಕೊಳ್ಳೋದು ಅಥವಾ ಪ್ರವಚನಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ರು. ಆದರೆ ಅವತ್ತಿಗೆ ಬುದ್ಧರನ್ನು ಪ್ರೀತಿಸುವವರು ಎಷ್ಟು ಜನ ಇದ್ರು, ದ್ವೇಷ ಮಾಡೋರು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದ್ರು. ಅದು ಎಲ್ಲರ ಕಾಲದಲ್ಲೂ, ಗಾಂಧೀಜಿ ಕಾಲದಲ್ಲೂ ಅಷ್ಟೇ, ವಿವೇಕಾನಂದರ ಕಾಲದಲ್ಲೂ ಅಷ್ಟೇ. ಯಾವುದೇ ಒಂದು ಶ್ರೇಷ್ಠ ಸಿದ್ಧಾಂತ ಅವಶ್ಯವಾಗಿ ಅದು ಒಂದಷ್ಟು ಜನರಿಂದ ಅದು ವಿರೋಧಕ್ಕೊಳಗಾಗಿರುತ್ತೆ. ಗಾಂಧೀಜಿಯವ್ರಿಗೂ ವಿರೋಧಿಗಳಿದ್ರು, ಯಾರಿಗಿರಲಿಲ್ಲ? ರಾಮನಿಗೂ ವಿರೋಧಿಗಳು, ಕೃಷ್ಣನಿಗೂ ವಿರೋಧಿಗಳು, ಯೇಸುಕ್ರಿಸ್ತನಿಗೂ ವಿರೋಧಿಗಳು, ಬಸವಣ್ಣನವರಿಗೂ ವಿರೋಧಿಗಳು, ಎಲ್ಲರಿಗೂ ಇದ್ದರು. ಈ ವಿರೋಧಗಳ ನಡುವೆಯೂ ಅವರು ಬಂದ ಕೆಲಸವನ್ನು ಯಶಸ್ವಿಯಾಗಿ ಮಾಡೇ ಮಾಡ್ತೀನಿ ಅಂತ ಛಲ ತೋರಿಸಿದ್ದಕ್ಕೆ ಅವರು ದೊಡ್ಡವರು ಹೊಂದ್ಸ್ಕೊಂಡ್ರು. ನಮಗೊಂಚೂರು ನೆಗೆಟಿವ್ ಕಮೆಂಟ್ಸ್ ಬಂದುಬಿಟ್ರೆ ಅಯ್ಯೋ ನಾನು ಈ ಜಗತ್ತಲ್ಲಿ ಅತ್ಯಂತ ನತದೃಷ್ಟ ಅನ್ನೋ ಭಾವನೆಗೆ ಬಂದುಬಿಡ್ತೀವಿ. ಇಲ್ಲ, ಎಲ್ಲರೂ ಆ ವಿರೋಧಗಳನ್ನು ಎದುರಿಸಲೇಬೇಕಾಯಿತು. ಇವತ್ತು ನೋಡಿ, ಸರ್ಕಾರದಲ್ಲಿ ವಿರೋಧ ಪಕ್ಷ ಅಂತಲೇ ಒಂದು ಪಕ್ಷ ಇರುತ್ತೆ. ಅಂದರೆ ಯಾವುದೇ ಕೆಲಸ ನಮಗಿದು ಸರಿ ಬರ್ತಾ ಇಲ್ಲ ಅಥವಾ ಇದು ಒಳ್ಳೆ ಸರಿ ಅಲ್ಲ, ಸರ್ಕಾರ ಸರಿಯಾದ ನಿರ್ಧಾರ ತಗೊಂಡಿದ್ರೂ ಅದನ್ನು ವಿರೋಧ ಮಾಡೋಕೆ ಒಬ್ಬರಿರ್ತಾರೆ. ಹಾಗೆ ಯಾವತ್ತಿಗೆ ಭಗವಾನ್ ಬುದ್ಧರ ಕಾಲದಲ್ಲೂ ಅವರನ್ನು ಬೆಂಬಲಿಸುವವರೆಷ್ಟು ಜನ ಇದ್ರು, ಅವರನ್ನು ವಿರೋಧ ಮಾಡುವಂಥವ್ರು ಅಥವಾ ಅವರ ಸಿದ್ಧಾಂತವನ್ನು ವಿರೋಧ ಮಾಡತಕ್ಕಂಥವ್ರು ಇದ್ರು.
ಹಾಗೆಯೇ ಭಗವಾನ್ ಬುದ್ಧರು ತಮ್ಮ ನೂರಾರು ಶಿಷ್ಯರೊಂದಿಗೆ ಒಂದು ಊರಿಗೆ ಹೋದ್ರು. ಹಾಗೆ ಹೋದಾಗ ಆ ಊರಿನಲ್ಲಿದ್ದ ಅಥವಾ ಆ ಪ್ರದೇಶದ ರಾಜ ಅಥವಾ ಅಧಿಕಾರಿಗಳು ಬುದ್ಧನ ಕಂಡ್ರೆ ಅಷ್ಟಕ್ಕಷ್ಟೇ, ಬುದ್ಧನ ಬಗ್ಗೆ ಬಹಳ ಅಪಪ್ರಚಾರ ಮಾಡಿಬಿಟ್ರು. ಈಗ ಸಾಮಾನ್ಯವಾಗಿ ಪ್ರವಚನ ಮಾಡಲಿಕ್ಕೆ ಅಥವಾ ಧರ್ಮ ಸಂದೇಶವನ್ನು ಪ್ರಚಾರ ಮಾಡಲಿಕ್ಕೆ ಹೋದ ಭಗವಾನ್ ಬುದ್ಧರಿಗೆ ನಿರೀಕ್ಷೆ ಇದ್ದಿದ್ದಿಷ್ಟೇ, ಧರ್ಮ ಸಂದೇಶಗಳನ್ನು ಕೇಳಲಿಕ್ಕೆ ಜನರು ಬರಲಿ ಅಂತ ಆಸೆ ಪಡ್ತಿದ್ರು. ಆದರೆ ಅಲ್ಲಿನ ಅಧಿಕಾರಿಗಳು, ಅಲ್ಲಿನ ಕೆಲವೊಬ್ಬರು ದೊಡ್ಡ ದೊಡ್ಡವರು ಮಾಡಿದ ಅಪಪ್ರಚಾರ ಯಾವ ಮಟ್ಟಿಗಿತ್ತು ಅಂದರೆ, ಅವರಿಗೊಂದು ಉಳ್ಕೊಳ್ಳೋ ವ್ಯವಸ್ಥೆ ಇಲ್ಲ, ಅವರಿಗೊಂದು ಸರಿಯಾದ ಯಾವ ರೀತಿ ವ್ಯವಸ್ಥೆಯೂ ಇಲ್ಲ, ಪ್ರವಚನಕ್ಕೂ ಯಾರೂ ಬರ್ತಾ ಇಲ್ಲ, ಯಾರು ಕ್ಯಾರೇ ಏನು ಅನ್ನೋರಿಲ್ಲ, ಬಂದ್ರ ಹೋದ್ರ ತಿಂದ್ರ ಅನ್ನೋರು ಯಾರೂ ಇಲ್ಲ. ಇದು ಭಗವಾನ್ ಬುದ್ಧರು ಪಾಪ ಅವರು ಮಂದಸ್ಮಿತರಾಗಿ ಪ್ರಸನ್ನವದನರಾಗಿ ಇರ್ತಾ ಇದ್ರು. ಇವತ್ತಲ್ಲ ನಾಳೆ ಬರ್ತಾರೆ, ಇವತ್ತಲ್ಲ ನಾಳೆ ಬರ್ತಾರೆ ಅನ್ನೋದು ಆ ಭಗವಾನ್ ಬುದ್ಧರ ಅದೊಂದು ನಿರ್ಲಿಪ್ತತೆ. ಅದ್ರ ಬಗ್ಗೆ ದುಃಖವೂ ಇಲ್ಲ, ಸುಖವೂ ಇಲ್ಲ. ಆದರೆ ಅಲ್ಲೊಬ್ಬ ಭಗವಾನ್ ಬುದ್ಧರ ಶಿಷ್ಯ, ಅದು ಬಹಳ ಶ್ರೇಷ್ಠ ಶಿಷ್ಯ, ಆನಂದ ಅಂತ ಒಬ್ಬ ಇದ್ದ. ಆನಂದ ಹೀಗೆ ಎರಡು ಮೂರು ದಿನ ಒಂದು ವಾರ ಕಳೆದ್ರೂ ಯಾರು ಇವರನ್ನು ಮೂಸಿಯೂ ನೋಡ್ತಾ ಇಲ್ಲ. ಸಾಮಾನ್ಯವಾಗಿ ಬೇರೆ ಊರುಗಳಿಗೆ ಹೋದಾಗ ಊಟದ ವ್ಯವಸ್ಥೆ ಮಾಡ್ತಾ ಇದ್ರು ಭಕ್ತರು, ಅಥವಾ ಭಗವಾನ್ ಬುದ್ಧರನ್ನು ಇಷ್ಟಪಡೋರು ಊಟದ ವ್ಯವಸ್ಥೆ ಮಾಡ್ತಾ ಇದ್ರು, ಎಲ್ಲಿ ಬೇರೆ ಬೇರೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ರು ಪಾಪ, ಉಳ್ಕೊಳ್ಳೋಕೆ ಮಲ್ಕೊಳ್ಳೋಕೆ ಒದ್ದುಕೊಳ್ಳೋಕೆ ಅಥವಾ ಅವ್ರವ್ರಿಗೆ ಏನೇನು ವ್ಯವಸ್ಥೆ ಬೇಕೋ. ಇಲ್ಲಿ ಯಾರು ಯಾವ ವ್ಯವಸ್ಥೆ ಬಿಟ್ಬಿಡಿ, ಪ್ರವಚನ ಕೇಳಲಿಕ್ಕೂ ಯಾರು ಬರ್ತಾ ಇಲ್ಲ. ಬಹಳ ಬೇಜಾರಾಗೋಯ್ತು ಶಿಷ್ಯರಿಗೆಲ್ಲ. ಭಗವಾನ್ ಬುದ್ಧರ ಶಿಷ್ಯ ಆನಂದ ಕೇಳ್ದ, ಭಗವಾನ್ ಇಲ್ಲಿ ಯಾರೂ ನಮ್ಮನ್ನು ಗುರುತಿಸ್ತಾ ಇಲ್ಲ, ಯಾರೂ ಪ್ರವಚನಕ್ಕೆ ಬರ್ತಾ ಇಲ್ಲ, ಪ್ರವಚನ ಬಿಟ್ಟುಬಿಡಿ, ನಮಗೆ ಉಣ್ಣೋಕೆ ತಿನ್ನೋಕೆ ಯಾರೂ ಏನೂ ಕೊಡ್ತಾ ಇಲ್ಲ, ಬನ್ನಿ ನಾವು ಮುಂದಿನ ಊರಿಗೆ ಹೋಗೋಣ ಅಂದ. ಭಗವಾನ್ ಬುದ್ಧರು ನಗ್ತಾನೆ ಹೇಳಿದ್ರು, ಸರಿ ಆನಂದ, ನಾವು ಮುಂದಿನ ಊರಿಗೆ ಹೋಗೋಣ, ಅಲ್ಲೂ ಹೀಗೆ ಮಾಡಿದ್ರೆ ಏನು ಮಾಡೋದು. ಆನಂದ ಹೇಳ್ದ, ಅದ್ರ ಮುಂದಿನ ಊರಿಗೆ ಹೋಗೋಣ. ಭಗವಾನ್ ಬುದ್ಧರು ಮತ್ತೆ ಹೇಳಿದ್ರು, ಅಲ್ಲೂ ಹೀಗೆ ಮಾಡಿದ್ರೆ ಏನು ಮಾಡೋಣ, ಅಯ್ಯೋ ಈ ಪ್ರದೇಶವನ್ನು ಬಿಟ್ಟು ಬೇರೆ ಪ್ರದೇಶಕ್ಕೆ ಹೋಗಿಬಿಡೋಣ ಅಂದ. ಆಗ ಭಗವಾನ್ ಬುದ್ಧರು ಎಲ್ಲ ಶಿಷ್ಯರನ್ನು ನೋಡ್ತಾ ಆನಂದನಿಗೆ ಹೇಳ್ತಾರೆ, ಏಂದ್ರಪ್ಪ ನಾವು ಈ ಊರಿಗೆ ಬಂದಿರುವುದಕ್ಕೆ ಏನಾದರೂ ಕಾರಣ ಇದೆಯಾ, ಅಥವಾ ತಿನ್ನೋ ಕುಣ್ಣೋಕೆ ಅಂತಲೇ ಇಲ್ಲಿಗೆ ಬಂದಿದ್ದೀವ ಅಂದರು ಭಗವಾನ್ ಬುದ್ಧರು. ಆಗ ಆನಂದನಿಗೆ ಒಂಥರ ನಾಚಿಕೆ ಆಗೋಯ್ತು. ಅಲ್ಲಿ ಎಲ್ಲ ಶಿಷ್ಯರು ಹೇಳಿದ್ರು, ಇಲ್ಲ ಭಗವಾನ್ರೆ, ನಾವು ಬಂದಿರುವುದು ಧರ್ಮ ಸಂದೇಶ ಪ್ರಚಾರ ಮಾಡಲಿಕ್ಕೆ, ತಿನ್ನೋಕೆ ಉಣ್ಣೋಕೆ ನಾವು ಬಂದಿಲ್ಲ, ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ, ಸತ್ಯದ ದರ್ಶನವನ್ನು ಮಾಡಿಸ್ಲಿಕ್ಕೆ ಅಥವಾ ಎಲ್ಲರಿಗೂ ಧರ್ಮವನ್ನು ತಲುಪಿಸ್ಲಿಕ್ಕೆ ನಾವು ಬಂದಿದ್ದೀವಿ. ಆಗ ಭಗವಾನ್ ಬುದ್ಧರು ಹೇಳ್ತಾರೆ, ಆನಂದ ನಾವು ನಮ್ಮ ಕೆಲಸ ಮಾಡೋಣ, ನಮಗಿಲ್ಲಿ ಊಟದ ವ್ಯವಸ್ಥೆ ಮಾಡಿಲ್ಲ, ನಮಗೆ ತಂಗುವ ವ್ಯವಸ್ಥೆ ಮಾಡಿಲ್ಲ, ಅಥವಾ ಉಳ್ಕೊಳ್ಳಿಕ್ಕೆ ಅಥವಾ ಯಾವ ರೀತಿ ವ್ಯವಸ್ಥೆ ಇಲ್ಲ ಅಂತ ಕಾರಣ ಕೊಟ್ಟು ನಾವು ಮುಂದಕ್ಕೆ ಹೋಗೋದಾದರೆ, ನಾವಿಲ್ಲಿ ಬಂದಿರೋದು ಊಟ ಉಣ್ಣು ತಿಂಡಿ ಉಣ್ಣು ಒಂದು ಕಡೆ ಕೂತ್ಕೋ ಮಲ್ಕೋ ಇದಕ್ಕೆ ಬಂದಿದ್ದೀವ, ನಾವು ಬಂದಿರೋ ಏನು ಕೆಲಸ ಇದೆ ಅದು ಈಡೇರೋವರೆಗೂ ನಾವು ಹೋಗಬಾರ್ದು, ಅದೆಷ್ಟು ದಿನ ಆದರೂ ಆಗಲಿ. ಇದು ಬದ್ಧತೆ ಅಂದರೆ ಭಗವಾನ್ ಬುದ್ಧರು ಹೇಳ್ತಿದ್ದಾರೆ, ನಾವಿಲ್ಲಿ ಉಣ್ಣಕ್ಕೆ ತಿನ್ನಕ್ಕೆ ಬಂದಿಲ್ಲ, ಉಣ್ಣಕ್ಕೆ ತಿಂದು ಮಲ್ಕೊಳ್ಳಿಕ್ಕೆ ಬಂದಿಲ್ಲ, ನಾವು ಬಂದಿರೋದು ಏನೋ ಕಾರಣ ಏನು ಆನಂದ ಅದು. ಹೌದು ಸ್ವಾಮಿ, ಧರ್ಮ ಪ್ರಚಾರಕ್ಕೆ ಬಂದಿದ್ದೀವಿ, ಅದನ್ನು ಮಾಡೋಣ. ಈಗ ಯಾರು ಊಟ ಕೊಟ್ಟಿಲ್ಲ ಅಂತ ನಾವು ಹೊಸ್ಕೊಂಡಿದ್ದೀವ? ಇಲ್ಲ, ನಾವೇನಕ್ಕೆ ಬಂದಿದ್ದೀವಿ, ನಾವು ಅದನ್ನು ಮಾಡೋಣ. ನೋಡಿ ಪವಾಡ ಅನ್ನೋ ರೀತಿಯಲ್ಲಿ ನಿಧಾನಕ್ಕೆ ಭಗವಾನ್ ಬುದ್ಧರನ್ನು ಊರಿನ ಜನ ಗಮನಿಸ್ತಾ ಓಡಾಡ್ತಾ ಇದ್ರು. ನಿಧಾನಕ್ಕೆ ಆ ದೊಡ್ಡ ದೊಡ್ಡವ್ರು ಮಾಡಿದ್ದ ಅಪಪ್ರಚಾರ ಸುಳ್ಳು ಅಂತ ಗೊತ್ತಾಗಿ ಒಬ್ಬೊಬ್ಬರೇ ಪ್ರವಚನಕ್ಕೆ ಬರೋಕ್ಕೆ ಶುರು ಮಾಡಿದ್ರು, ಅವರನ್ನು ಮಾತಾಡ್ಸ್ಲಿಕ್ಕೆ ಶುರು ಮಾಡಿದ್ರು. ಕಡೆಗೆ ಭಗವಾನ್ ಬುದ್ಧರು ಬಂದ, ಎಲ್ಲ ಉದ್ದೇಶ ಈಡೇರಿತು, ಅಲ್ಲಿನ ಜನ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ರು. ಆಗ ಆನಂದನಿಗೆ ಅದೊಂದು ಪವಾಡದ ರೀತಿ ಕಂಡುಬಿಡ್ತು, ಅಥವಾ ಆನಂದನಿಗೆ ಆಶ್ಚರ್ಯವಾಗೋಯ್ತು. ಅದಕ್ಕೆ ಗುರು ಗುರುನೇ, ಶಿಷ್ಯ ಶಿಷ್ಯನೇ. ಸಾಮಾನ್ಯವಾಗಿ ನಾವು ಅಂದ್ಕೊಂಡಿದ್ದು, ಈಗ ಆನಂದ ಶಿಷ್ಯ ಇದ್ದಾನಲ್ಲ ಭಗವಾನ್ ಬುದ್ಧರ ಶಿಷ್ಯ ಆನಂದ, ಅವನ ಥರನೇ ನಾವೆಲ್ಲರೂ, ಅಯ್ಯೋ ನಾನು ಬಂದೆ ಕೆಲಸಕ್ಕೆ ಹೋದೆ ಅಥವಾ ಎಲ್ಲೋ ಒಂದು ಕಡೆ ಹೋದೆ, ಯಾರು ಗೌರವ ಕೊಡಲಿಲ್ಲ, 5 ನಿಮಿಷ ಇರಲ್ಲ ಅಲ್ಲೇ ಹೊಂಟುಬಿಡ್ತೀವಿ. ಆನಂದನೂ ಅದನ್ನೇ ಮಾಡ್ತಿದ್ದು, ಅಯ್ಯೋ ಭಗವಾನ್ರೆ ಇಲ್ಲಿ ಯಾರೂ ನಮಗೆ ನೋಡ್ತಾ ಇಲ್ಲ, ಯಾರೂ ನಮಗೆ ಯಾವ ವ್ಯವಸ್ಥೆನೂ ಮಾಡ್ತಾ ಇಲ್ಲ, ಬನ್ನಿ ನಾವು ಹೋಗೋಣ ಅಂತ. ಬಂದ ಕೆಲಸ ಏನು ಅದನ್ನು ಮಾಡು, ಯಾರು ಗೌರವ ಕೊಟ್ಟರೇನು ಬಿಟ್ಟರೇನು,
ಮದುವೆಯಾಗಿ ಒಂದು ಮನೆಗೆ ಸೊಸೆಯಾಗಿ ಬಂದಿದ್ದೀಯಾ, ನಿನ್ನನ್ನು ಚೆನ್ನಾಗಿ ನೋಡಿಕೊಂಡು ಗಂಡ, ಅತ್ತೆ, ಮಾವ, ಬಾಮೈದ ಅಥವಾ ಮೈದ್ನ ಎಲ್ಲರನ್ನು ಚೆನ್ನಾಗಿ ನೋಡಿಕೊಂಡು, ಅಂದರೆ ಒಂದು ಸೊಸೆಯಾಗಿ ಏನು ಕೆಲಸ ಅದನ್ನು ಮಾಡು. ಮೊದಲನೇ ದಿವಸ ಸೊಸೆ ಅಥವಾ ಅತ್ತೆ ಗೌರವ ಕೊಡದೇ ಇರ್ಬೋದು, ಕಾಲಕ್ರಮೇಣ ಏನನ್ನು ಜಗಳ ಆಗಬಹುದು, ಏನಕ್ಕೆ ಬಂದಿದೆಯಾ ಅದನ್ನು ಮಾಡು. ಒಬ್ಬ ಗಂಡನಾಗಿ ಏನು ನಿನ್ನ ಕೆಲಸ ಅದನ್ನು ಮಾಡು. ಹಾಗಾಗಿ ಏನೂ ಮಾಡದೆ ನನಗೆ ಅವ್ರ ಗೌರವ ಕೊಡಲಿಲ್ಲ, ಇವ್ರ ಗೌರವ ಕೊಡಲಿಲ್ಲ ಅಂದುಕೊಂಡು ದೂಷಣೆ ಮಾಡಿಕೊಂಡು ಕೂತ್ಕೊಳ್ಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಅನ್ನೋದನ್ನು ಭಗವಾನ್ ಬುದ್ಧರ ಈ ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಉಣ್ಣೋಕೆ, ತಿನ್ನೋಕೆ ಅಥವಾ ಇವರೆಲ್ಲರನ್ನು ಮೆಚ್ಚಿಸ್ಲಿಕ್ಕೆ ಅಥವಾ ಇವರೆಲ್ಲರ ಬೆಂಬಲವನ್ನು ಪಡೀಲಿಕ್ಕೆ ನಾವು ಏನಕ್ಕೂ ಬಂದವರಲ್ಲ. ನಮ್ಮ ಕೆಲಸ ನಾವು ಮಾಡೋಣ. ಎಷ್ಟು ಜನ ಲೈಕ್ ಕೊಟ್ಟರು, ಎಷ್ಟು ಜನ ನೆಗೆಟಿವ್ ಕಮೆಂಟ್ ಮಾಡಿದ್ರು ಅಥವಾ ಎಷ್ಟು ಜನ ನನ್ನ ಬಗ್ಗೆ ಒಳ್ಳೇದು ಮಾತಾಡಿದ್ರು, ಇದು ಯಾವುದು ಮುಖ್ಯ ಅಲ್ಲ. ನಿನ್ನ ಕೆಲಸನೇ ಶ್ರದ್ಧೆಯಿಂದ ಮಾಡು. ಏನು ಸಿಗಬೇಕೋ ಅದು ಭಗವಂತ ಕೊಟ್ಟೇ ಕೊಡ್ತಾನೆ.